ಎರಡು ಒನ್ ಇಷ್ಟು ಟೂ ವೆರಿಫಿಕೇಶನ್ ದಲ್ಲಿ ಈಗಾಗಲೇ ವೆರಿಫಿಕೇಶನ್ ಆಗಿ ಕೆಲವೊಂದು ಕಾರಣಗಳಿಂದ ಕೋರ್ಟ್ ಡಿಸಿಷನ್ ಆಯ್ತು, ಇದು ಆಯ್ತು, ತಂದೆ ಇನ್ಕಮ್ ಕಾಸ್ಟ್ ಸರ್ಟಿಫಿಕೇಟ್ ಹಚ್ಚಿದ್ದಕ್ಕೆ ಈಗಾಗಲೇ ಸರ್ಕಾರ ಏನ್ ನಿರ್ಣಯವನ್ನ ನಮ್ಗೆ ಕೊಟ್ಟಿದೆ ಅದರಂತೆ ನಿನ್ನೆ ಕೆಲವು ಜನರಿಗೆ ಫೋನ್ ಮಾಡಿ ನಾವು ಹೇಳಿದೀವಿ. ಈಗ ಮತ್ತೊಂದು ಇನ್ಸ್ಟ್ರಕ್ಷನ್ ಬಂದಿದೆ, ನೀವು ಬರಬೇಕಿತ್ತು ಏನಿಲ್ಲ, ಅಲ್ಲೇ ಕೂತ್ಕೊಂಡನ ನಾವು ಮಾಡುವಂತ ಕೆಲಸವನ್ನ ಮಾಡ್ಲಿಕ್ಕೆ ನಿಮ್ ಯಾರು ಫ್ರೆಂಡ್ಸ್ ಇದ್ರೆ ಹೇಳ್ರಿ, ದೂರಿಂದ ಬರೋರಿದ್ರೆ ನಾಳೆದು ಏನ್ ಬರೋರಿದ್ರೆ ಬರೋದು ಬೇಡ. ನಮ್ಮ ತಕ್ಕ ಎಷ್ಟು ಮಂದಿ ಇದಾರೆ, 168 ಮಂದಿದ್ ಹಂಗಾಗಿದೆ, ಅದನ್ನ ನಮ್ಮ ತಕ್ಕ ರೆಕಾರ್ಡ್ ಇದ್ದಾವೆ, ನಾವು ಮಾಡ್ತೀವಿ. ಈಗ ನೀವು ಬಂದಿರಂದ್ಮೇಲೆ ಅನಾಯಾಸ ನಿಮ್ದು ಆನ್ಲೈನ್ ದಲ್ಲಿ ಓಪನ್ ಮಾಡಿ ತೋರಿಸ್ತೀವಿ, ನಿಮ್ಗೆ ಕನ್ಫರ್ಮ್ ಮಾಡ್ಕೊರಿ, ಕನ್ಫರ್ಮ್ ಮಾಡ್ಕೊಂಡು ಹೋಗ್ರಿ, ಬಂದಿದ್ದಕ್ಕೇನು ಲಾಸ್ ಇಲ್ಲ. ನನ್ನ ಕಣ್ಣು ಮುಂದೆ ಇದನ್ನ ಅಪ್ಡೇಟ್ ಮಾಡಿದ್ರಪ್ಪ ಅನ್ನುವಂತ ಒಂದು ಖುಷಿ ನಿಮಗಿರ್ತೈತೆ. ಈ ಒಂದು ವೆರಿಫಿಕೇಶನ್ ಬಂದಿರತಕ್ಕಂತ ಎಲ್ಲಾ ಅಭ್ಯರ್ಥಿಗಳನ್ನ ಉಪನಿರ್ದೇಶಕರ ಕಾರ್ಯಾಲಯ ಚಿಕ್ಕೋಡಿಯಿಂದ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೊಡ್ತಾ, ಮಾನ್ಯ ಉಪನಿರ್ದೇಶಕರು ನಿಮ್ಮನ್ನು ಉದ್ದೇಶಿಸಿ ಒಂದೆರಡು ಮಾತಾಡಬೇಕಂತ ಅವರನ್ನ ಕೇಳ್ಕೊತಾ ಇದ್ದೆ. ಜಿಪಿಟಿಯ ಏನು ಪರಿಶೀಲನೆ ಇವತ್ತು ಬಂದಂತ ಕ್ಯಾಂಡಿಡೇಟ್ಗಳು ನಿನ್ನೆ ನಮಗೆ ಮಧ್ಯಾಹ್ನ 3 ಗಂಟೆ ನಂತರ ಅದು ಹುಷಾರು ಬಂತು. ಅದರೊಳಗೆ ಏನ್ ಮಾಡಿದ್ರು ಅಂದ್ರೆ ಈಗಾಗಲೇ ಏನ ನಿಮ್ಮ ಕೋರ್ಟಿಗೆ ಹೋದವರು ಇದ್ರಿ ಅಥವಾ ಕೋರ್ಟಿಗೆ ಹೋಗದೆ ಇರೋರು ಇರ್ಬೋದು, ತಂದೆ ಮತ್ತೆ ಏನು ಪ್ರಮಾಣ ಪತ್ರಗಳನ್ನ ಸಲ್ಲಿಸಿದವರು, ಅವುಗಳ ಕುರಿತಾಗಿ ನೀವು ಹಾಕಿದ್ರಿ ನಿಮ್ಮ ಅರ್ಜಿ ಒಳಗೆ ಡೇಟ್, ಮೊದಲಿನ ಡೇಟ್ ಏನು ಲಾಸ್ಟ್ ಡೇಟ್ ಒಳಗೆ ಏನು ಅರ್ಜಿ ಹಾಕಿದ್ರಿ ಅದನ್ನ ಪರಿಗಣಿಸಿ ಅವುಗಳನ್ನ ಕುರಿತು ಮತ್ತೊಮ್ಮೆ ಅಪ್ಡೇಟ್ ಮಾಡ್ರಿ ಅಂತ ನಮಗೆ ತಿಳಿಸಿದ್ರು. ನಿನ್ನೆ ನಮಗೆ ಇಲ್ಲ ಎಲ್ಲರಿಗೂ ಕರ್ಸ್ ಅಂತಂದ್ರು, ಆಕ್ಚುಲಿ ನಮಗೆ ಕರ್ಸ್ಬೇಕನ್ನುವಂಥದ್ದು ಇದ್ದಿಲ್ಲ, ಬಟ್ ಅವರೇ ಹೇಳಿದ್ರಿಂದ ನಾವು ನಿಮ್ಗೆ ಕರೆಸ್ಬೇಕಾಯ್ತು. ಬಟ್ ಈಗ ಒಂದು ನಿಮ್ಗೆ ಏನು ಕರಬೇಕು ಬರಬೇಕಂತಿಲ್ಲ, ಈಗೇನು ಗಂಗಾಧರ್ ಹೇಳಿದಾರಲ್ಲ ನೀವು ಬಂದು ನಿಮ್ಮ ಬಂದು ನಿಮ್ಮ ಕಡೆಯಿಂದನೂ ಅದನ್ನು ತೊಗೊಂಡು ಮಾಡ್ಕೋಬೇಕಂತೇನಿಲ್ಲ. ನಿಮ್ದೆಲ್ಲ ದಾಖಲೆಗಳು ನೀವು ಆನ್ಲೈನಲ್ಲಿ ಹಾಕಿರಿ, ಹಾಕಿದ್ದು ಆನ್ಲೈನ್ದಾಗ ನಾವು ಹಂಗೆ ಅದಾವೆ, ಇನ್ನೊಮ್ಮೆ ನೀವು ನೋಡ್ಬೋದು. ನಾವು ಅದನ್ನೇನು ಮಾಡ್ತೀವಿ, ಯಾವುದನ್ನು ಜಿ ಎಮ್ಗೆ ಕನ್ವರ್ಟ್ ಮಾಡಿದ್ವಿ, ಯಾವುದು ಕ್ಯಾಟಗರಿ ಇದ್ದಿದ್ದು ಅವುಗಳನ್ನು ಮತ್ತೆ ಮರಳಿ ನಾವು ನಿಮ್ಗೆ ಯಾವುದು ಕ್ಯಾಟಗರಿಗೆ ನೀವು ಕ್ಲೇಮ್ ಮಾಡಿದ್ರಿ ಅದೇ ಕ್ಯಾಟಗರಿಗೆ ಈಗ ಅಪ್ಡೇಟ್ ಮಾಡುವಂಥ ಕೆಲಸ ಮಾಡ್ತೀವಿ. ಅದು ನಮ್ಮಲ್ಲಿ ಮಾಡ್ತಿರ್ತಾರೆ ಅವರು, ನೀವು ಜಸ್ಟ್ ಯು ಕ್ಯಾನ್ ಲಿಸನ್ ಆ್ಯಂಡ್ ಯು ನೋ ಹ್ಯಾವ್ ಗ್ಲ್ಯಾನ್ಸ್ ಆಫ್ ಇಟ್ ಆ್ಯಂಡ್ ಗೆಟ್ ಕನ್ಫರ್ಮ್ಡ್ ಆಫ್ ಇಟ್ ದಟ್ ವಿಚ್ ಎವರ್ ಪ್ರೊವೈಡೆಡ್ ಬೈ ಯು ಇನ್ ದ ವೈಲ್ ಇನ್ ದ ಅಪ್ಲೈಯಿಂಗ್ ಫಾರ್ ದ ಅಪ್ಲಿಕೇಶನ್ ದ್ಯಾಟ್ ಕ್ಯಾಟಗರಿ ಕ್ಯಾನ್ ಬಿ ಪ್ರೊವೈಡೆಡ್ ಟು ಯು. ಇದರಲ್ಲಿ ಯಾವುದೂ ಬದಲಾವಣೆ ಇಲ್ಲ, ಇದು ಬಿಟ್ಟರೆ ಬೇರೆ ಏನು ನಡೆಯಂಗಿಲ್ಲ. ಆ ಕಾರಣದಿಂದ ದಯವಿಟ್ಟು ನೀವು ಎಲ್ಲರೂ ಕೋಆರ್ಡಿನೇಟ್ ಮಾಡಿರಿ. ಒಂದು ಹೇಳಿದ್ರಲ್ಲ ಸರ್, ಯಾರು ಇನ್ನೂ ಬಂದಿಲ್ಲ ಅಂದರೆ ಈಗ ಹೇಳ್ಬಿಡ್ರಿ, ಬರೋದು ಬೇಡ. ಎಲ್ಲ ಬೇರೆ ಬೇರೆ ಊರ್ಲಿಂದ ನಾವು ನಿನ್ನೆ ಬಹಳಷ್ಟು ಕೇಳಿದೀವಿ, ನಾವು ಎಲ್ಲ ಕಡೆಯಿಂದ ನೀವು ಬಂದಿರಿ, ಈಗ ನಮ್ಮ ಜಿಲ್ಲಾ ಇರ್ಬೋದು ಬೇರೆ ಜಿಲ್ಲಾ ಬೆಂಗಳೂರು ಅಲ್ಲಿ ಇಲ್ಲಿ ಎಲ್ಲೆಲ್ಲ ದೂರ ದೂರ ಇರ್ತೀರಿ ನೀವು.